ಸುವರ್ಣ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದೀವಿ. ಬನ್ನಿ ಅದೇನಾಗುತ್ತೋ ನೋಡೋಣ. ಅಲ್ಲಿ ಬೇಡ ಅಂದ್ರೇನು, ನಾವಿದ್ದೀವಲ್ಲ, ಜಾತಿಯೇ ಒಲವು, ಜಾತಿಯೇ ಗೆಲುವು. ಲೋಕಸಭೆ ರಿಸಲ್ಟ್ ಬಳಿಕ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಎದುರಾಗುವಂತ ಸಾಧ್ಯತೆ ಇದೆ. ಲಿಂಗಾಯತ ಸಮುದಾಯದಲ್ಲಿ ದೊಡ್ಡ ಧ್ರುವೀಕರಣ ಏನಾದರೂ ಆಗ್ಬಿಡುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಏಕೆಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಕೈ ನಾಯಕರು ಯಾವ ರೀತಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ, ಯಾವ ರೀತಿಯಾದಂತ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀವಿ ನಿಮ್ಗೆ. ಕುಂದಗೋಳ ಗೆಲ್ಲಲು ಕಾಂಗ್ರೆಸ್ ನಾಯಕರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಬೈ ಎಲೆಕ್ಷನ್ ಗೆಲುವಿಗಾಗಿ ಲಿಂಗಾಯತ ಬ್ರಹ್ಮಾಸ್ತ್ರವನ್ನ ಇಲ್ಲಿ ಪ್ರಯೋಗ ಮಾಡ್ತಾ ಇರುವಂತದ್ದು. ಲಿಂಗಾಯತ ಸಮುದಾಯಕ್ಕೆ ಕೈ ನಾಯಕರಿಂದ ಬಿಗ್ ಆಫರ್ ಕೂಡ ಎದುರಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ನಾಯಕರು ರೂಪಿಸಿರುವಂತ ಆ ಒಂದು ಬಿಗ್ ಪ್ಲಾನ್ ಆದ್ರೂ ಏನು, ಈ ಮಾಸ್ಟರ್ ಪ್ಲಾನ್ ಹಿಂದಿದ್ದಾರೆ ಮಾಸ್ಟರ್ ಮೈಂಡ್ಗಳು ಯಾರು, ಅದು ಶತಾಯ ಗತಾಯ ಉಪಸಮರವನ್ನ ಗೆಲ್ಲೋದಕ್ಕೆ ಮುಂದಾಗಿದೆ ಕೈಪಡೆ ಯಾವ ರೀತಿಯಾಗಿ ಅನ್ನೋದನ್ನ ಹೇಳ್ತೀವಿ. ಎಸ್, ಇಲ್ಲಿ ಕುಸುಮಾವತಿ ಗೆಲುವಿಗಾಗಿ ಕಾಂಗ್ರೆಸ್ ರೂಪಿಸಿರುವಂತ ಆ ಒಂದು ರಣತಂತ್ರವಾದ್ರೂ ಏನು, ಇದರಿಂದ ಬಿಎಸ್ವೈಗೆ ಏನ್ ಎಫೆಕ್ಟ್ ಆಗುತ್ತೆ, ಈ ಮಾಸ್ಟರ್ ಪ್ಲಾನ್ ಹಿಂದಿರುವಂತ ಮಾಸ್ಟರ್ ಮೈಂಡ್ಗಳಾದ್ರೂ ಯಾರು ಅನ್ನೋದನ್ನ ತೋರಿಸ್ತಾ ಇದೀವಿ. ರಿಸಲ್ಟ್ ಬಳಿಕ ಲಿಂಗಾಯತ ಸಮುದಾಯದವರಿಗೆ ಪ್ರಮುಖ ಹುದ್ದೆಯನ್ನ ನೀಡಲಾಗುತ್ತಂತೆ. ಮೈತ್ರಿ ಸರ್ಕಾರದಲ್ಲಿ ಉನ್ನತ ಹುದ್ದೆ ನೀಡುವ ಬಿಗ್ ಆಫರ್ ಅನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣವನ್ನ ನೀಡಿ ಮತಬೇಟೆಗೆ ಮುಂದಾಗಿದೆ ಕೈಪಡೆ ಇಲ್ಲಿ ಕುಂದಗೋಳದಲ್ಲಿ. ಸೊ ಈ ಮೂಲಕ ಲಿಂಗಾಯತ ಮತಬ್ಯಾಂಕ್ ಅನ್ನ ಸೆಳೆಯೋದಕ್ಕೆ ಮುಂದಾಗಿರುವಂತದ್ದು. ಈ ಮಾಸ್ಟರ್ ಪ್ಲಾನ್ ಹಿಂದಿದ್ದಾರೆ ಸಿದ್ದರಾಮಯ್ಯ, ಮತ್ತು ಒಂದ್ ಕಡೆ ಕುಂದಗೋಳ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್. ಕುಂದಗೋಳದಲ್ಲಿ ನಡೆದಿದೆ ಸಭೆಯಲ್ಲಿ ಈ ಬಗ್ಗೆ ಆಫರ್ ಬಗ್ಗೆ ಹೇಳಲಾಗಿದೆ. ಕೈ ಆಫರ್ಗೆ ಬೆಚ್ಚಿ ಬಿದ್ದಿದ್ದಾರೆ ಬಿಜೆಪಿ ನಾಯಕರು ಕೂಡ. ಲೋಕಸಭೆ ರಿಸಲ್ಟ್ ನಂತರ ಪಕ್ಷದಿಂದ ಬಿಎಸ್ವೈ ಮೂಲೆ ಗುಂಪಾಗಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಮೂಲೆ ಗುಂಪು ಮಾಡುವ ಸಾಧ್ಯತೆ ಇದೆ. ಸೊ ಹೀಗಾಗಿ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರುವಂತ ಬಿಎಸ್ವೈ ಅವರು ಮೂಲೆ ಗುಂಪಾಗ್ತಾರೆ ಅಂತೆಲ್ಲ ಹೇಳಿ ಅಲ್ಲಿ ಮತವನ್ನ ಸೆಳೆಯುವಂತ ಕೆಲಸ ಮಾಡಲಾಗ್ತಾ ಇದೆ. ಹೀಗಾಗಿ ಬೇರೆ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸ್ತಾರೆ. ಇದರಿಂದ ಆ ಸಮುದಾಯದ ಸಂಸದರು ತನ್ನ ಅಸ್ತಿತ್ವವನ್ನ ಕೂಡ ಕಳೆದುಕೊಳ್ತಾರೆ. ಈ ಸೂಚನೆ ಅರಿತು ಈ ಪ್ಲಾನ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ ಲಿಂಗಾಯತ ಸಮುದಾಯದ ವೀರಶೈವ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿದ್ದಾರೆ ಯಡಿಯೂರಪ್ಪನವರು. ಸೊ ಹೀಗಾಗಿ ಅವರಿಗೆ ವಯಸ್ಸಿನ ಕಾರಣವನ್ನು ನೀಡಿ ಅವರನ್ನ ಮೂಲೆ ಗುಂಪು ಮಾಡ್ತಾರೆ ಬಿಜೆಪಿ ಅವರು ಅಂತೆಲ್ಲ ಹೇಳಿ ಇಲ್ಲಿ ಮತವನ್ನ ಸೆಳೆಯೋದಕ್ಕೆ ಮುಂದಾಗಲಾಗಿರುವಂತದ್ದು. ಲಿಂಗಾಯತ ಸಂಸದರಿಗೆ ಬಿಜೆಪಿ ಪ್ರಮುಖ ಸ್ಥಾನವನ್ನ ನೀಡಿಲ್ಲ, ಚುನಾವಣೆ ನಂತರ ಲಿಂಗಾಯತರನ್ನ ನಿರ್ಲಕ್ಷಿಸುವಂತ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ನಡೆಯಿಂದ ಕಮಲ ನಾಯಕರಿಗೂ ಕೂಡ ಬೇಸರ ಆಗಿದೆ. ಸೊ ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಅಸಮಾಧಾನಗೊಂಡ ನಾಯಕರು ಕೈ ನಾಯಕರ ಬಾಗಿಲು ತಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಜೆಪಿಯ ಲಿಂಗಾಯತ ನಾಯಕರಿಗೆ ಕಾಂಗ್ರೆಸ್ ನಲ್ಲಿ ಮತ್ತೆ ಮುಕ್ತ ಆಹ್ವಾನವನ್ನ ನೀಡಲಾಗ್ತಾ ಇದೆಯಂತೆ. ಲಿಂಗಾಯತ ಸಮುದಾಯದ ಸಭೆಯಲ್ಲಿ ಈ ಆಫರ್ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತ ಮತಬ್ಯಾಂಕ್ ಅನ್ನ ಸೆಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಅನ್ನೋದನ್ನ ಹೇಳ್ತಾ ಇದ್ವಿ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.